ಚಿಂಚೋಳಿ ಪಟ್ಟಣದ ತಾಲೂಕು ದಂಡಾಧಿಕಾರಿಗಳ ಆವರಣದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಅದ್ದೂರಿಯಾಗಿ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಣ ಸಂಯೋಜಕ ಅಶೋಕ್ ಹೂವಿನಭಾವಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ವಿಶೇಷ ಉಪನ್ಯಾಸ ಮಲ್ಲಿಕಾರ್ಜುನ್ ಪಾಲಾಮೂರ್, ಪುರಸಭೆ ಅಧ್ಯಕ್ಷ ಆನಂದ್ ಟೈಗರ್, ದೇವೇಂದ್ರಪ್ಪ ಹೊಳ್ಕರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಲಕ್ಷ್ಮಯ್ಯ, ಡಾಕ್ಟರ್ ಗಫಾರ್, ಜಯಪ್ಪ ಚಾಪಲ್, ವೀರಶೆಟ್ಟಿ ರಾಥೋಡ್, ಅನಸೂಯ ಚೌಹಾಣ್, ಇನ್ನು ವಿವಿಧ ಇಲಾಖೆಯ ಅಧಿಕಾರಿಗಳು, ಶಿಕ್ಷಕರು, ಮೊದ್ದು ಮಕ್ಕಳು, ಇತರರು ಉಪಸ್ಥಿತರಿದ್ದರು. ರಾಜೇಂದ್ರ ಪ್ರಸಾದ್, ಜಿಕೆ ನ್ಯೂಸ್, ಚಿಂಚೋಳಿ. ರಾಯಚೂರು ಜಿಲ್ಲೆ ಕೊಪ್ಪಳ ಹಾಗೆ ಬಳ್ಳಾರಿ ವಿಜಯನಗರ ಈ ರೀತಿ 7 ಜಿಲ್ಲೆಗಳನ್ನ ಒಳಗೊಂಡು ವಾರ್ಷಿಕವಾಗಿ ಆಚರಿಸತಕ್ಕಂತ ಒಂದು ಹಬ್ಬ ಇದು. ಕಲ್ಯಾಣ ಕರ್ನಾಟಕ ಹಬ್ಬ ಅಂತ ಹೇಳಿ ಇಷ್ಟಪಡ್ತೀನಿ. ಹಾಗೆ ಇದು ನಿಜಾಮರ ಕಾಲದಲ್ಲಿರ್ತಕ್ಕಂತ ಸಂದರ್ಭದಲ್ಲಿ ಈಗಾಗಲೇ ಅಶೋಕ್ ಹೂವಿನಭಾವಿ ಸರ್ ಹೇಳಿದ್ರು, ಏನು ಆಪರೇಷನ್ ಪೋಲೋ ಅಂತೇಳಿ ಆಗಿನ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಏನು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಪೊಲೀಸ್ ಕಾರ್ಯಾಚರಣೆಯನ್ನು ನಡೆಸಿದಾಗ ಏನು ಆ ಪಡೆ ಸರೆಂಡರ್ ಆಗಿ ಇವತ್ತಿನ ದಿನ ನಾವೆಲ್ಲರೂ ಕೂಡ ಈ ಹೈದರಾಬಾದ್ ಕರ್ನಾಟಕ ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭ ಒದಗಿತು. ನಿಷೇಧಿತ ವಸ್ತುವಾಗಿತ್ತು. 15 ಆಗಸ್ಟ್ 1947 ಭಾರತದ ಸ್ವಾತಂತ್ರ್ಯ ಸಿಕ್ಕ ಸಂಭ್ರಮದಲ್ಲಿ ರಂಗಿನ ಹೋಗಲಿ ಆಡ್ತಾ ಇದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರಾಂತದಲ್ಲಿ ರಕ್ತದ ಹೋಗಲಿ ನಡೆದಿತ್ತು. ಅಂದು ಈ ಭಾಗದಲ್ಲಿ ರಾಷ್ಟ್ರಧ್ವಜ ನಿಷೇಧಿತ ವಸ್ತುವಾಗಿತ್ತು. ಗಾಂಧಿ ಟೋಪಿ ನಿಷೇಧಿತ ವಸ್ತುವಾಗಿತ್ತು. ವಂದೇ ಮಾತರಂ ಗೀತೆ ದೇಶದ ಹಾಡಾಗಿತ್ತು. ಗಾಂಧಿ, ಪಟೇಲ್, ನೆಹರುವರ ಭಾವಚಿತ್ರಗಳು ನಿಷೇಧಿತ ಭಾವಚಿತ್ರಗಳಾಗಿದ್ದವು. ಆ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಈ ಭಾಗದ ಅಧಿಪತ್ಯ ವಹಿಸಿದಂತಹ ಹೈದರಾಬಾದ್ ನಿಗಮರವರು ತಮ್ಮ ಸೈನ್ಯದ ಮೂಲಕ ಕಾಶ್ಮೀರ ಜೀವಿ ಅಂತಕ್ಕಂಥ ಒಬ್ಬ ಖಾಸಗಿ ಪಡೆಯ ಮೂಲಕ ನಮ್ಮ ಹೋರಾಟಗಾರರ ಭಾರತ ಒಬ್ಬರು ಸೇರ್ಪಡದ ಆಶಯವನ್ನು ಹತ್ತಿಕ್ಕಂತ ಹೋರಾಟ ಆ ಭಾಗದಲ್ಲಿ ನಡೀತಾ ಇತ್ತು. ನಿಜಾಂಶಾಹಿ ಅತ್ಯಾಚಾರ, ಕೊಲೆ, ದರೋಡೆ, ದಬ್ಬಾಳಿಕೆ ಬೇಸತ್ತಂತ ಹೈದರಾಬಾದ್ ಜನರು 2ನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಾರಂಭಿಸಿದ್ರು. ಅದೇ ಹೋರಾಟವೇ ಹೈದರಾಬಾದ್ ಕರ್ನಾಟಕ ಹೋರಾಟ, ಕಲ್ಯಾಣ ಕರ್ನಾಟಕ ಹೋರಾಟ ಅಂತ ಇವತ್ತು ಕರಿತಾ ಇದ್ದೀವಿ. ಬ್ರಿಟಿಷರು ಸ್ವಾತಂತ್ರ್ಯಗೊಂಡಾಗ ಒಂದು ಅವಕಾಶವನ್ನು ಕೊಟ್ಟರು. ಯಾರು ಬೇಕಾದರೂ ಭಾರತ ಒಪ್ಪದಲ್ಲಿ ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮ್ರಾಬಾದ್ನಲ್ಲಿ. ಎಸ್, ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ರಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲಾ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ ಎನ್ಐಸಿಯು 10 ಬೆಡ್ಸ್, ಪಿಐಸಿಯು 6 ಬೆಡ್ಸ್, ಬಿಪ್ಯಾಪ್, ವೆಲ್ಟಿನೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಹಿಂದೆ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ರಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 8884666532.